ಅಷ್ಟು ಭಯಭಟ್ ಮಾಡಿಸು, ಭಯಟ್ ಮಾಡಿಸು, ಭಯಟ್ ಮಾಡಿಸು. ದಿನದ 10-12 ತಾಸು, 15 ತಾಸು, 16 ತಾಸು, ಮುಂಚೆ ಸಾಯಂಕಾಲ ಹಂಗೆ ಅದೇ ವಿಷಯ ಜಜ್ಜುದ ವಿದ್ಯಾರ್ಥಿ ತಿರಾಗಿ ಏನೇ ತಿಳಿಸ್ ಗೊತ್ತಾಗೋಂಗಿಲ್ಲ. ಮೊದಲು ಫೇಲಾದ್ರೆ ಏ ನಿಮ್ಮ ಮಗ ದುಡಿಲಿಲ್ಲ ರೀ, ನಿಮ್ಮ ಮಗಳು ದುಡಿಲಿಲ್ಲ ರೀ, ನಾವು ಸಾಕಷ್ಟು ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ, ಎಷ್ಟು ಅವ್ರು ರ್ಯಾಂಕ್ ಆಗ್ಬೇಕಂತ ಹೇಳಿ ನೋಡ್ತೀನಿ ಅಂದ್ರೆ ಹಿಂಗೆ ಹೇಳ್ಬೋದು, ಹೋಗಿ ಬಿಡೋದು. ಯಾವ ಸರ್ಕಲ್ ಆಗಿರಿ, ಇನ್ನೊಂದು ಸರ್ಕಲ್ ಇರಲಿ, ಇನ್ನೂ 2-3 ಸರ್ಗಳು ರವಿ ಮತ್ತು ಇನ್ನೊಬ್ಬ ಇದ್ದಾರೆ, ಇನ್ನು ಭಾಳ ಜನ ಇದ್ದಾರೆ ಅಲ್ಲೆಲ್ಲ ಓಡಿ ಓಡಿ ಬಂದು ಕೋಚಿಂಗ್ ಸೆಂಟ್ರ್ಗಳು ಪಾಪ ಅನ್ಎಂಪ್ಲಾಯ್ ಆಗಿರ್ತಾರೆ, ಕಲ್ತಿರ್ತಾರೆ, ಡಿಗ್ರಿ ಆಗಿರ್ತದೆ, ಮಾಸ್ಟರ್ ಡಿಗ್ರಿ ಆಗಿರ್ತದೆ, ಪಿ ಎಚ್ ಡಿ ಆಗಿರ್ತದೆ, ಎಲ್ಲ ಆಗಿರ್ತದೆ, ನೌಕರಿ ಇರೋದಿಲ್ಲ. ಮತ್ತೆ ನಾವು ಒಂದೆಲ್ಲ ಒಂದು ಬಿಲ್ಡಿಂಗ್ ಹಿಡಿದೈತಿ, ಸಂದಿಗ್ಧವಾದ ಸಂದ್ರೆ ಆಗಿದೆ ಸೈದೊಳಗೆ, ಅಲ್ಲೊಂದು 4-10-20 ಡೆಸ್ಕ್ ಹಾಕೊಳ್ಳೋದೈತಿ, ಗಾಳಿ ಬರೋ ಜಾಗ ಹೇಳೋದು. ಬ್ಯಾಸಿ ಒಳಗೆ ಅಂತ ದಿಲ್ಲಿ ಕುಂಡ್ರಕ್ಕಾಗುವುದಿಲ್ಲ, ತಂಡಿಗಾದಾಗ ನಿಲ್ಲಕ್ಕಾಗುವುದಿಲ್ಲ, ಹೇಳ್ತಿರ್ತದೆ. ಮಳೆಗಾಲದಲ್ಲಿ ದೇವ ರಾಕ್ಷಸ ಇದ್ದಂಗಲ್ಲಿ ದೆಹಲಿಯಲ್ಲಿ, ಯಾಕಂದರೆ ಆ ರೀತಿ ಮಳೆ ಆಗ್ತಾ ಇರ್ತದೆ, ಮನ್ಸೂನ್ ಗಾಳಿ ಎಲ್ಲ ಕಾಲಕ್ಕೂ ಆದರೆ ಮಳೆಗಾಲಕ್ಕೆ ಮಳೆ ಹೆಚ್ಚ, ಚಳಿಗಾಲ ಚಳಿ ಹೆಚ್ಚ, ಬೇಸಿಗೆ ಗಂತಿ ಮಾತಾಡೋಂಗಿಲ್ಲ, ಭೂಮಿ ಮೇಲೆ ಕೆಂಡ ಹೋಗಂಗೆ ಆಗ್ತಿರ್ತದೆ. ಇಂಥಲ್ಲೇ ನಮ್ಮ ಮಕ್ಕಳು ಕೋಚ್ ತೊಗೋಬೇಕು, ಅದು ದುಡ್ಡು ಹಾಕಿ ಲಕ್ಷಗಳ ದುಡ್ಡು ಹಾಕಿ ಕಲಿಬೇಕು. ಅದು ಲಕ್ಷದಂಥವ್ರು ಯಾರು ಅಂದರೆ ಮಧ್ಯಮ ವರ್ಗದವರು, ಮೇಲ್ ಮಧ್ಯಮ ವರ್ಗದವರು, ಹೈಯರ್ ಕ್ಲಾಸ್ ಅಂದರೆ IAS ಅಥವಾ UPSC ವಿಚಾರ ಮಾಡೋದಲ್ಲ, ಬಿಸ್ನೆಸ್ ಮಾಡೋಕೆ ಬಿಡ್ತಾರೆ ಅವ್ರಿಗೆ. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ನಲ್ಲಿಯೂ 30-40% ಲಾಭದ ಮತ್ತು ಅಂಥ ವಿಷಯ ತೊಗೊಬಿಟ್ಟು ಇದ್ರ ಜೋಡಿ ಎಲ್ಲಿ ಗುದ್ದಾಡೋದು, ಇದ್ರ ಜೋಡಿ ಗುದ್ದಾಡಿದ್ರು ಆಗ್ತದ ಗ್ಯಾರಂಟಿ ಇಲ್ಲ. ಕೋಚ್ ಕೊಟ್ಟಂಥವ್ರು ಪಾಸ್ ಮಾಡಿಸ್ತಾರಪ್ಪ ಅಂತಿಲ್ಲ, ಪಾಸ್ ಮಾಡಿಸ್ತಾನೆ ಸರ್, ಮತ್ತು ಬೇರೆ ದುಡ್ಡು ತೊಗೊಳ್ತಾರೆ, ಅದು ಕೇಳ್ಬಿಟ್ಟಿವಿ ನಾವು. ಅಲ್ಲೂ ದುಡ್ಡಿನ ವ್ಯವಹಾರ ಆಗ್ತದೆ, ವ್ಯವಹಾರ ಆಗ್ತದೆ ಅಂತಾರೆ. ನೀರಿನ ಬಗ್ಗೆ ಈಗ ನಾವು ನೋಡ್ತಾ ಇದ್ವಿ, ನೆಟ್ಟದ ಬಗ್ಗೆ ನಾವು ನೋಡ್ತಾ ಇದ್ವಿ. ಹೀಗಾಗಿ ಇವತ್ತು ಈ ದೆಹಲಿಯಲ್ಲಿ ಕೋಚಿಂಗ್ ಸೆಂಟ್ರ್ಗಳ ಮೇಲೆ ಯಾರಿಗೂ ಇಡುತ್ತಿಲ್ಲ, ಯಾರ್ದೂ ಇಲ್ಲ. ಮತ್ತು ಜೊತೆಗೆ BJP ಅವರು ಆಮ್ ಆದ್ಮಿ ಮೇಲೆ, ಆಮ್ ಆದ್ಮಿ ಬಿ ಜೆ ಪಿ ಮೇಲೆ, ಅದರಲ್ಲೂ BJP ಸ್ಪಷ್ಟವಾಗಿ ಎದ್ದು ಕಾಣಿದ್ರು. ತಪ್ಪೇನಪ್ಪ ಅಂತಂದ್ರೆ ದೆಹಲಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಇವ್ರು ಯಾರು ಹೇಳಿದರು? ಸುಪ್ರೀಂ ಕೋರ್ಟ್ ಬೇಡ ಅಂತದ, ಅದಕ್ಕೆ ಒಂದು ನಿರ್ದೇಶನ ತಂದು ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿಕೊಂಡು ನಿಮ್ಮ ಕೈಯಾಗ ತೊಗೊಂಡ್ಬಿಟ್ರಿ. ಏನಾದರೂ ಇವತ್ತು LG ಜವಾಬ್ದಾರಿ, ಇವತ್ತಿನ ಈ ಸಮಸ್ಯೆಗೆ LG ಮತ್ತು BJP ಪಕ್ಷ ಮೋದಿ ಅವರು. ಇವತ್ತು ಆಮ್ ಆದ್ಮಿ ಆರೋಪ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಅವರು ಬುದ್ಧಿವಂತ ಲೋಕದಲ್ಲಿ ಅವರು ತಾವು ಸಿಗದಾಗ ಎಲ್ಲ ವೀಡಿಯೋ ಮಾಡ್ಕೊಂಡಿಟ್ಟುಕೊಂಡಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗಿ ಏನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ, ಅದಕ್ಕೆ ಏನು ಅಧಿಕಾರ ಉತ್ತರ ಕೊಟ್ಟಿದ್ದಾರೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇವತ್ತು ಬೆಳಗ್ಗೆ ಇದ್ದಾರೆ. ಯಾರು ಕೆಟ್ಟಿದೆ ಸರ, ನೀವು ಬೇಕಾದ್ರೂ ವಾದ ಮಾಡ್ಬೋದು, ಏನೋ ಬೈಬೋದು, ಆರೋಪ ಮಾಡ್ಬೋದು. BJP ಅವರು ಈಗಾಗಲೇ ಮಾಡಿದ್ದೀರ, ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ಸತ್ಯ ಸುಳ್ಳು ಆಗುವುದಿಲ್ಲ. ಅಲ್ಲಿ ಲೋಕಲ್ ಗೌರ್ಮೆಂಟ್ ಅಧಿಕಾರ ಕಸ್ಕೊಂಡಿದ್ದೀನಿ ಸುಳ್ಳಲ್ಲ, ಅದು ಪಾರ್ಲಿಮೆಂಟ್ದಲ್ಲಿ ಪಾಸ್ ಮಾಡಿ ಒಂದು ಪಾಸ್ ಮಾಡಿಕೊಂಡು ಅದನ್ನು ತೆಗೆದಾಕಿದ್ರಿ, LG ಲೀಡರ್ ಮಾಡಿದ್ರಿ, ಅವ್ರಿಗೆ ಬದ್ದಿರ್ಬೇಕಪ್ಪ.